गुड मॉर्निंग स्टूडेंट्स पीयूसी सेकेंड इयर के डेथ ऑफ ए पार्टनर मेले प्रॉब्लम ओके ना फर्स्ट आ क्वेश्चन ऐन अंत ओद्बिटो आमेल सोल्यूशन आकाश अनिल अंड आदर्श आर पार्टनर शेयरिंग प्रॉफिट्स अंड लॉसेस इन द रेशियो ऑफ 3:2:1 their capitals as on 1/4/2017 were 70,000 90,000 and 60,000 respectively Akash died on 31st December 2017 and the partnership deed provided the following nodi April 2017 alli business aa varsha start aagirodu but illi anil annu nen akash annu nen madidane satogidane yavat satogidane 31st December 2017 ಅಲ್ಲಿ ಅಂದ್ರೆ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಬದುಕಿದ್ದ 31st December ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದ ಓಕೆನಾ ಸೊ ಏನಾಗಿದೆ ಅಂಡ್ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡಿಂಗ್ ದ ಫಾಲೋಯಿಂಗ್ ಇಂಟ್ರೆಸ್ಟ್ ಆನ್ ಆಕಾಶ್ ಕ್ಯಾಪಿಟಲ್ 8% ಪರ್ ಆನಮ್ ಅಂತ ಹೇಳಿದ್ದಾರೆ ಹಾಗೆ ಆಕಾಶ್ ಸ್ಯಾಲರಿ 2000 ಪರ್ ಮಂತ್ ಅಂತ ಹೇಳಿದ್ದಾರೆ His share of accrued profit up to the date of death based on previous year profit firm's profit for 2016-17 is 24,000 and his share of goodwill is 12,000 ascertain the amount payable to Akash executors by preparing Akash capital account anta helidare iga now prepare maadbekagirudu Akash capital account ge est barbeku nodi Akash satho kodidane correct ah Akash ಸತ್ತೋಗ್ಬಿಟ್ಟಿದ್ದಾನೆ ಆ ದುಡ್ಡನ್ನ ಯಾರು ಕೊಡ್ಬೇಕಾಗುತ್ತೆ ಆಕಾಶ್ ಎಕ್ಸಿಕ್ಯೂಟರ್ ಗೆ ಕೊಡ್ಬೇಕಾಗುತ್ತೆ ಹೌದಾ ಹಾಗಾದ್ರೆ ನಾವು ಒಂದು ಅಕೌಂಟ್ ಓಪನ್ ಮಾಡೋಣ ಅದನ್ನೇ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಮಾತಾಡಬಹುದು ಪಟ್ಟಪಟ್ಟ ಅಂತ ಮಾಡ್ಬೋಣ ಫಸ್ಟ್ ಆಕಾಶಿಗೆ ಸಂಬಂಧಪಟ್ಟಿರುವಂತ ಕ್ಯಾಪಿಟಲ್ ಎಷ್ಟಿದೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಕಾಶಿಗೆ ಸಂಬಂಧಪಟ್ಟಿರುವ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಇಲ್ಲ 79 ಆಕಾಶಿಗೆ ಸಂಬಂಧಪಟ್ಟಿರೋದು 70,000 ಇದೆ ಕರೆಕ್ಟಾ ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ ಆಕಾಶಕ್ಕೆ ಸಂಬಂಧಪಟ್ಟಿರೋದು 70,000 ಕ್ಯಾಪಿಟಲ್ ಇದೆ ಇವನಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಅಂತ ಹೇಳಿದ್ರೆ 8% ಕೊಡ್ತೀವಿ ಅಂತ ಹೇಳಿದ್ದಾರೆ ಕರೆಕ್ಟಾ ಇಂಟು ನೋಡಿ 1st April 2017 ಇಂದ ಅವನು ಸತ್ತಿರೋದು 31st December 2017 ಅಲ್ಲಿಗೆ ಏಪ್ರಿಲ್ ಟು ಡಿಸೆಂಬರ್ ಅಂದ್ರೆ 9 months ಆಗುತ್ತೆ 9 months ಗೆ ಎಷ್ಟು ಬರುತ್ತೆ ಹೇಳಿ 9 months ಗೆ ಎಷ್ಟು ಬರುತ್ತೆ 4,200 ರುಪೀಸ್ ಅಷ್ಟು ಬರುತ್ತೆ ಕರೆಕ್ಟಾ ಹಾಗೇನೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಅವನಿಗೆ ಸ್ಯಾಲರಿ ಬರ್ತಾ ಇದ್ದಂತೆ ಒಂದು ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದ್ದಂತೆ ಎಷ್ಟು ತಿಂಗಳು ಕೆಲಸ ಮಾಡಿದಾನೆ ಅವನು ಅಂದ್ರೆ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ 9 months ಕೆಲಸ ಮಾಡಿದಾನೆ 18,000 ರುಪೀಸ್ ಆಗುತ್ತೆ ಹಾಗೆ ಅವನು ಏಪ್ರಿಲ್ 17 ಇಂದ 31st March 2018 ಗೆ ಕ್ಲೋಸ್ ಆಗುತ್ತೆ ಇಯರ್ ಕರೆಕ್ಟ್ ಅವನು ವರ್ಷದ ಮಧ್ಯದಲ್ಲಿ ಸತ್ತಿರೋದ್ರಿಂದ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಹೋಗ್ಲಿ ಇಲ್ಲಿಂದ ಇಲ್ಲಿ ಕಂಡುಹಿಡಿಯೋದ್ರೆ ಅದು ಗೊತ್ತಿಲ್ಲ ಅದಕ್ಕೆ ಅವರೇನ್ ಮಾಡಿದ್ದಾರೆ 16-17 ಅಂದ್ರೆ ಹೋದ ವರ್ಷ ಅಂದಾಜು ಎಷ್ಟು ಪ್ರಾಫಿಟ್ ಬಂದಿತ್ತು ಅಷ್ಟೇ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಂಡು ಒಂದು ವರ್ಷಕ್ಕೆ ಎಸ್ಟಿಮೇಟ್ ಮಾಡಿದ್ದಾರೆ ಆ ಪ್ರಾಫಿಟ್ ಎಷ್ಟು ಬಂದಿದೆಯಂತೆ 24,000 ರೂಪಾಯಿ ಬಂದಿದೆ ಅದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ 24,000 ಅಂದಾಜಾಗಿ ಬಂದಿದೆ ಅಂತ ಅನ್ಕೊಳ್ತಾ ಇದ್ದೀವಿ ಏನದು ಅಂದಾಜು ಇದರಲ್ಲಿ ಅವನ ಶೇರ್ ಎಷ್ಟು ಅಂತ ಹೇಳಿದ್ರೆ 3/6 ಕರೆಕ್ಟಾ ಇದರಲ್ಲಿ ಅವನಿಗೆ ಬರಬೇಕಾಗಿರೋದು 9 ತಿಂಗಳದ್ದು ಮಾತ್ರ ಪ್ರಾಫಿಟ್ ಕರೆಕ್ಟಾ ಹಾಗಾದ್ರೆ 6, 4, 4, 3, 12 9,000 ಬರುತ್ತೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿಸಿದ್ವಿ ಮುಗಿಸಿದೀವಾ ಅಷ್ಟು ಪಾಯಿಂಟ್ ಆದ್ಮೇಲಿಂದ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿ
ಗುಡ್ವಿಲ್ ಇದೆಯಾ ಸರಿ ಗುಡ್ವಿಲ್ ಏನಂತ ಹೇಳ್ತಿದ್ದಾನೆ ಹಿಸ್ ಶೇರ್ ಆಫ್ ಗುಡ್ವಿಲ್ ಇದು ಕ್ಲಿಯರ್ ಆಗಿದೆ ಹಿಸ್ ಶೇರ್ ಅಂದ್ರೆ ಅವನ ಶೇರ್ ಅವನಿಗೆ ಎಷ್ಟು ಬರಬೇಕು ಅಷ್ಟು ಓಕೆನಾ ಸೋ ಗುಡ್ವಿಲ್ ನ ಕೂಡ ಕೊಟ್ಬಿಡ್ತಾ ಇದೀವಿ ಇದು ನ ಫುಲ್ 12000 ರೂಪೀಸ್ ನ ಹಾಕೊಳ್ಳಿ ಓಕೆನಾ ಟೋಟಲ್ ಪಾರ್ಟ್ನರ್ಶಿಪ್ ಫಾರ್ಮ್ ಗುಡ್ವಿಲ್ ಅಂತ ಹೇಳಿದ್ರೆ ಅವನ ಶೇರ್ ಮಾತ್ರ ತಗೊಳ್ತಾ ಇದೀವಿ ಆದ್ರೆ ಕ್ವೆಶ್ಚನ್ ಅಲ್ಲಿ ಏನು ಹೇಳಿದಾನೆ ಹಿಸ್ ಶೇರ್ ಅಂತ ಹೇಳಿದಾರೆ So therefore, now we'll make that 31,13,200. Correct, I heard that 1,13,200 rupees. So 1,13,200 rupees. So, idna Akash koda kagata? Agala. Ya ke na? Ya ke? Aun sato gida. Okay na? Adi ke? Aun ge? Akash executor account. Ante hele. ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಓಕೆನಾ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ ನೋಡಿ ನಿಮಗೆಲ್ಲ ಎರಡು ಅಡ್ವಾಂಟೇಜ್ ಇದೆ ಈ ಅಕೌಂಟ್ ಕಲಿಯೋದ್ರಿಂದ ಒಂದು ಸಿಕ್ಸ್ ಮಾರ್ಕ್ಸ್ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ಲಾಸ್ಟ್ ಸೆಕ್ಷನ್ ಅಲ್ಲಿ ಇಮ್ಯಾಜಿನರಿ ಫಿಗರ್ಸ್ ಅಲ್ಲಿ ಓಕೆನಾ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಥವಾ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡಿ ಅಂತ ಹೇಳ್ತಾರೆ ಆಗ ಇಷ್ಟು ಪಾಯಿಂಟ್ ನ ಜ್ಞಾಪಕ ಇಟ್ಕೊಳ್ಬೇಕು ಎಕ್ಸ್ ಎಕ್ಸ್ ಅಂತ ಹಾಕಿ ಇಮ್ಯಾಜಿನರಿ ಫಿಗರ್ ಆದ್ರೆ ಸೊ 6+5 11 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಬಟ್ 6 ಮಾರ್ಕ್ಸ್ ಮಾತ್ರ 100% ಗ್ಯಾರಂಟಿ ಕ್ಲಿಯರ್ ಸರ್ ಎಕ್ಸಿಕ್ಯೂಟರ್ ಅಕೌಂಟ್ ಅಲ್ಲಿ ಇದೆ ಮಾಡೋದು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಲ್ಲ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಮಾಡಿ ಬರೋ ಅಮೌಂಟ್ ಅನ್ನು ಎಕ್ಸಿಕ್ಯೂಟರ್ ಗೆ ನೋಡಿ ಎಕ್ಸಿಕ್ಯೂಟರ್ ಅಕೌಂಟ್ ಮಾಡೋದು ತುಂಬಾ ಈಜಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೋಡಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಯಾರು ಎಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇಲ್ಲಿ ಡೆಬಿಟ್ ಅಲ್ಲಿ ಇದೆ ಅಲ್ವಾ ಇಲ್ಲಿ ಕ್ರೆಡಿಟ್ ಅಲ್ಲಿ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಓಕೆನಾ 1,13,200 ಮಾಡಿ 1,13,200 ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬೈ ಬ್ಯಾಲೆನ್ಸ್ ಬ್ರಾಂಡ್ ಇಷ್ಟ ಮಾಡಬೇಕಾಗಿರೋದು ಇದು ಕೇಳಿಲ್ಲ ಈ ಕ್ವಶನ್ ಅಲ್ಲಿ ಆದ್ರೂ ನಾನು ಮಾಡಿ ಅರ್ಥ ಆಗ್ತಿದ್ಯಾ ಇಷ್ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ ಕ್ಲಿಯರ್ ಬರ್ಕೋ